ಹಾಯ್ ಗೈಸ್, ದಿಸ್ ಇಸ್ ಜಿಯರ್ ಆ್ಯಂಡ್ ಯು ಆರ್ ವಾಚಿಂಗ್ ವರ್ಕ್ ಎಟ್ ಅವರ್. ನಾನು ನಿಮ್ಗೆ ಇವಾಗ ಇನ್ನೊಂದು ಕಂಪ್ನಿ ಬಗ್ಗೆ ಹೇಳ್ತೀನಿ. ಅದರಲ್ಲಿ ಮೇಲ್ ಕ್ಯಾಂಡಿಡೇಟ್ ರಿಕ್ವೈರ್ಮೆಂಟ್ ಇರುತ್ತೆ, 20 ಜನ ಬೇಕಾಗತ್ತೆ, ಸರಿನಾ? ಸೊ ಸ್ಟಾರ್ಟ್ ಇರೋದು ವರ್ಕ್ ಮಂಡೆಯಿಂದ, ಈ ಮಂಡೆಯಿಂದ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಇರುತ್ತೆ. 20 ಡೇಸ್ ಕಂಪಲ್ಸರಿ ವರ್ಕ್ ಇರುತ್ತೆ. ಸ್ಯಾಲ್ರಿ ಬಂದು 500 ರುಪೀಸ್ ಇರುತ್ತೆ ಈಚ್ ಕ್ಯಾಂಡಿಡೇಟು. ಎಕ್ಸ್ಟ್ರಾ ಏನು ಕಂಪ್ನಿ ಪ್ರೊವೈಡ್ ಮಾಡಲ್ಲ. ಎಕ್ಸ್ಟ್ರಾ ಲೈಕ್ ಏನಂದರೆ ಎಕ್ಸ್ಟ್ರಾ ಲೈಕ್ ESI ಇರಲಿ, PF ಇರಲಿ, ಇವೆಲ್ಲ ಕಂಪ್ನಿ ಏನು ನಿಮಗೆ ಎಕ್ಸ್ಟ್ರಾ ಪೇಮೆಂಟ್ ಮಾಡೋದಿಲ್ಲ. 500 ರುಪೀಸ್ ಫಿಕ್ಸ್ ಇರುತ್ತೆ. ಮತ್ತು ಪೇಮೆಂಟ್ ನಿಮಗೆ ಆಫ್ಟರ್ 20 ಡೇಸ್ ಆದಮೇಲೆ ಸಿಗುತ್ತೆ. 20 ದಿವಸದ ವರ್ಕ್ ಇರುತ್ತೆ, ಆ 20 ದಿವಸ ವರ್ಕ್ ಆದಮೇಲೆ ಕಂಪ್ನಿ ನಿಮಗೆ ಪೇಮೆಂಟ್ ರಿಲೀಸ್ ಮಾಡ್ತಾನೆ, ಸರಿನಾ? ಸೊ ಕಂಪ್ನಿ ಬಂದು ಗೋದ್ರೇಜ್ ಹೇರ್ಡ್ ಇದು, ಗೋದ್ರೇಜ್ ಹೇರ್ಡ್ ಐ ಕಲರ್ ಅದು ಆಲ್ರೆಡಿ ಮಾರ್ಕೆಟಲ್ಲಿ ರನ್ನಿಂಗ್ ಐತೆ, ಮೂಮೆಂಟ್ ಪ್ರಾಡಕ್ಟ್ ಇರೋದು. ಸೊ ಮಾಡ್ಬೋದು ಮತ್ತು ಮೂವ್ ಆಗತ್ತೆ, ಆತದೇನಿಲ್ಲ. ಓನ್ಲಿ ಮೇಲ್ ಕ್ಯಾಂಡಿಡೇಟ್ ಮಾತ್ರ ರಿಕ್ವೈರ್ಮೆಂಟ್ ಇರುತ್ತೆ, 20 ಜನ ಮೇಲೆ ರಿಕ್ವೈರ್ಮೆಂಟ್ ಇರುತ್ತೆ. ಟೈಮಿಂಗ್ ಬಂತು ಅದರಲ್ಲಿ ನಿಮಗೆ 10:30 to 5:30 ತನಕ ಇರುತ್ತೆ, ಬೆಳಗ್ಗೆ 10:00 to 5:30 ತನಕ, ಸಾಯಂಕಾಲ ತನಕ ಇರುತ್ತೆ. ಟೈಮಿಂಗ್ ಆಯಿತು. ವರ್ಕ್ ಲೊಕೇಶನ್ ಬಂದು ನಿಮಗೆ ಅವೆನ್ಯೂ ರೋಡ್ ಸಿಟಿ ಮಾರ್ಕೆಟ್ ಮತ್ತು ಯಶವಂತಪುರ, ಎರಡೂ ಹೋಲ್ಸೇಲ್ ಮಾರ್ಕೆಟ್ ಇರೋದು. ಆ ಹೋಲ್ಸೇಲ್ ಮಾರ್ಕೆಟಲ್ಲಿ ನಿಮಗೆ ಹೋಲ್ಸೇಲ್ ಅಂಗಡಿ ಔಟ್ಸೈಡು ಅದ್ರಗಡೆ ನಿಂತ್ಕೊಂಡು ಸೇಲ್ ಮಾಡೋಂಗಿರುತ್ತೆ. ಕಂಪ್ನಿ ಕಡೆಯಿಂದ ಸೂಪರ್ವೈಸರ್ ಇರುತ್ತೆ, ಒಂದು ಪ್ರಮೋಟರ್ ಇರುತ್ತೆ, ಒಂದು ಸ್ಟೋರ್ ಹತ್ರ ಮೂರು ಜನ ಬೇಕಾಗುತ್ತೆ, ಸರಿನಾ? ಸೊ ಮೂರು ಜನನೂ ನಿಂತ್ಕೊಂಡು ಅಲ್ಲೇ ಸೇಲ್ ಮಾಡೋಂಗಿರುತ್ತೆ. 20 ಡೇಸ್ ವರ್ಕ್ ಇರುತ್ತೆ, 500 ರುಪೀಸ್ ಪರ್ ಡೇ ಸ್ಯಾಲ್ರಿ ಇರುತ್ತೆ, ನೋ ESI PF ಇರಲ್ಲ. ಮತ್ತು ಈಸಿಯಾಗಿ ಮಾಡ್ಬೋದು, ಎಲ್ಲ ಮೂಮೆಂಟಬಲ್ ಪ್ರಾಡಕ್ಟ್ ಇರೋದು, ಈಸಿಯಾಗಿ ಮಾಡ್ಬೋದು. ಸೊ ಆ ಥರದ್ರೆ ಏನು ಈ ಥರ ಏನಿಲ್ಲ, ಸೊ ಈಸಿಯಾಗಿ ಮಾಡ್ಬೋದು. ಸೊ ಟೈಮಿಂಗು ಹೇಳಿದ್ದೀನಿ, ವರ್ಕ್ ಲೊಕೇಶನ್ ಹೇಳಿದ್ದೀನಿ. ಅದು ಹೆಂಗೆ ಅಂದರೆ ಕಂಪ್ನಿಗೆ ನೀವು ಫಸ್ಟು ಸ್ಮಾಲ್ ಶಾರ್ಟ್ ವಿಡಿಯೋ ಮಾಡಿ ಕಳಿಸಿ, ಆ ಶಾರ್ಟ್ ವಿಡಿಯೋ ಕಳಿಸಿದ್ರೆ ಕಂಪ್ನಿ ಕ್ಯಾಂಡಿಡೇಟ್ ನಿಮಗೆ ತಾನೇ ಕಾಂಟ್ಯಾಕ್ಟ್ ಮಾಡ್ತಾನೆ. ಮತ್ತು ಪ್ರೆಸರೈಸ್ ಏನಿರಲ್ಲ ಇದರಲ್ಲಿ, ಟಾರ್ಗೆಟ್ ಏನಿರಲ್ಲ, ಈಸಿಯಾಗಿ ಮಾಡ್ಬೋದು. ಓನ್ಲಿ ಮೇನ್ ಕ್ಯಾಂಡಿಡೇಟ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಯಾರಿಗ್ಯಾರು ಜಾಬ್ ಬೇಕಾಗತ್ತಲ್ಲ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸುಮಾರು ಜನದಂತ ಕಾಲ್ ಬರುತ್ತೆ, ನನ್ನ ಹತ್ರ ಕಾಲ್ ಬರುತ್ತೆ, ಸುಮಾರು ಜನದ ಕಾಲ್ ಬರುತ್ತೆ, ಫಿಮೇಲ್ದು ಮೇಲ್ದು. ಆ ಥರ ಸೆಂಟ್ರಲ್ಲಿ ರಿಕ್ವೈರ್ಮೆಂಟ್ ಬರ್ತಾನೆ ಇರುತ್ತೆ. ಸೊ ಆ ಸೆಂಟ್ರಲ್ಲಿ ರಿಕ್ವೈರ್ಮೆಂಟ್ ಬರ್ತಾನೆ ಇರತ್ತಲ್ಲ, ಸೊ ಅದು ನಾನು ವೀಡಿಯೋ ಮಾಡಿ ಹಾಕಾಗೆ ಆಗಿಲ್ಲ. ಮತ್ತು ಇರುತ್ತೆ ಜಾಬ್ ಎನಿ ಟೈಮ್ ಇದ್ದೇ ಇರುತ್ತೆ, ಯಾವ ಲೊಕೇಶನ್ಗೆ ಇದ್ರೇನು ಇದ್ದೇ ಇರುತ್ತೆ. ಯಾರಿಗ್ಯಾರು ಬೇಕಾಗತ್ತೆ ಕಾಲ್ ಮಾಡಿ. ಮತ್ತು ಇದರಲ್ಲಿ ನಿಮಗೆ ಮೇಲ್ ಕ್ಯಾಂಡಿಡೇಟ್ ಮಾತ್ರ ರಿಕ್ವೈರ್ಮೆಂಟ್ ಇರುತ್ತೆ. ಯಾರಿಗೆ ರಿಕ್ವೈರ್ಮೆಂಟ್ ಐತೆ, ಯಾರಿಗೆ ಜಾಬ್ ಬೇಕಾಗತ್ತೆ, ಬರೀ 20 ದಿವಸಕ್ಕೆ 20 ಡೇಸ್ಗೆ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಇಮಿಡಿಯೇಟ್ ಜಾಯ್ನಿಂಗ್ ಇರುತ್ತೆ. ಆಫ್ಟರ್ 20 ಡೇಸ್ ಪೇಮೆಂಟ್ ಇರುತ್ತೆ, 500 ರುಪೀಸ್ ಪರ್ ಡೇ ಪೇಮೆಂಟ್ ಇರುತ್ತೆ. ಮೂಮೆಂಟೇಬಲ್ ಪ್ರಾಡಕ್ಟ್ ಇರೋದು, ಈಸಿಯಾಗಿ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಸೊ ಅಲ್ಲಿವರೆಗೂ ಗೈಸ್ ಬಾಯ್ ಬಾಯ್. ಆ್ಯಂಡ್ ಆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಅವ್ರಿಗೆ ಹೆಲ್ಪ್ ಆಗತ್ತೆ, ಯಾರ್ಯಾರು ಕೆಲಸ ಬೇಕಾಗತ್ತಲ್ಲ ಅವ್ರಿಗೆ ಹೆಲ್ಪ್ ಆಗತ್ತೆ. ಸೊ ಥ್ಯಾಂಕ್ ಯು.